Namaskaram to all of you at ACE. My Akhila Bharata Vak Shravana Samsthe Jotegina Nanna Odanata Mattu Sambandha Bahala Hindinaddu. Yakandre Alle Edurulle the demonstration multipurpose Shalelle Nanu Odiddu. Nimma Samstheyalli Odtidda Halavaru Janru Nanna Snehitaragidru. Avarella Indu Jagattinadhyanta Pramukha Vaidyaru Mattu Therapist Agiddare. Mattu Nimge Helbeku Nima Anumati Ilde Ili Bedada Mavina Handumatu Purple Berry Galana Tindide E Samstajatan and Vodanata Tumba Hindinadu Nimgagi Matar Tirodu Santosha Kotide E Vishwa Shravana Dinadandu Kivudatanake Jagatinali Bahuteka Jandrinda Tumba Vichitravada Spandane Sikate Yarigo Nodo Kagola Andre Karune Barate ಆದರೆ ಯಾರಿಗೂ ಕೇಳಿಸಲ್ಲ ಅಂದ್ರೆ ದುರದೃಷ್ಟವಶಾತ್ ಅಪಹಾಸ್ಯ ಬರುತ್ತೆ ಇದನ್ನ ಬದಲಾಯಿಸೋಕೆ ನೀವು ಸಾಕಷ್ಟು ಕೆಲಸ ಮಾಡಿದ್ದೀರಿ ಅಂತ ಗೊತ್ತು ಕಳೆದ 25-30 ವರ್ಷಗಳಲ್ಲಿ ಹಲವು ಸಂಗತಿಗಳು ಬದಲಾಗಿವೆ ನಮ್ಮ ದೇಶದಲ್ಲಿ ನಿಮ್ಮ ಈ ಸಂಸ್ಥೆ ಸಾಟಿ ಇಲ್ಲದ ಅದ್ಭುತ ಕೆಲಸಗಳನ್ನು ಮಾಡಿದೆ ನಾನು ಈ ಬೆಳವಣಿಗೆಯ ಭಾಗವಾಗಿದ್ದೀನಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೊರಗಿನಿಂದಲೇ ಗಮನಿಸ್ತಿದ್ದೀನಿ ನಿಮ್ಮೊಂದಿಗೆ ಇರೋದು ಬಹಳ ಖುಷಿ ಕೊಟ್ಟಿದೆ ಇವತ್ತು ನಿಮಗೆ ಅಂಕಿ ಅಂಶಗಳನ್ನು ಕೊಡಬೇಕಾಗಿಲ್ಲ ಅಂತ ಗೊತ್ತು ಆದರೆ ಉಳಿದವರಿಗೆ ಬೇಕು ನಮ್ಮ ದೇಶದಲ್ಲಿ 6% ಗಿಂತ ಹೆಚ್ಚು ಜನರು ಗಣನೀಯ ಮಟ್ಟದಲ್ಲಿ ಶ್ರವಣ ಸಮಸ್ಯೆಗಳನ್ನು ಹೊಂದಿದ್ದಾರೆ ಒಬ್ಬ ಮನುಷ್ಯ ಹಲವು ರೀತಿಯಲ್ಲಿ ಸಾಮಾನ್ಯನಂತೆ ಕಾಣ್ತಾನೆ ಆದರೆ ವಿಕಲತೆ ಇದೆ ಯಾಕಂದ್ರೆ ಅದು ಕಣ್ಣಿಗೆ ಕಾಣುವಂತಹ ಅಂಗವಿಕಲತೆ ಅಲ್ಲ ಅಥವಾ ಇದು ದೃಷ್ಟಿಹೀನತೆಯ ರೀತಿಯೂ ಅಲ್ಲ ಇದು ಬೇರೆ ಸ್ವರೂಪದ್ದು ಎಲ್ಲ ಸಹಜವಾಗಿ ಕಾಣಿಸುತ್ತೆ ಆದರೆ ಏನೋ ಕೆಲಸ ಮಾಡಲ್ಲ ಹಾಗಾಗಿ ಈ ಕೊರತೆ ಹುಟ್ಟಿನಿಂದ ಬಂದಿದ್ರೆ ಅದು ಬೇರೆ ವಿಷಯ ಆದರೆ ಈ ವಿಕಲತೆ ಪರಿಸರ ಮತ್ತು ಇತರ ಪರಿಸ್ಥಿತಿಗಳಿಂದ ಉಂಟಾಗ್ತಿವೆ ಉಷ್ಣ ಪ್ರದೇಶದಲ್ಲಿ ಮುಖ್ಯವಾಗಿ ಭಾರತದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಆಟೋಸ್ಕ್ಲೆರೋಸಿಸ್ ದೊಡ್ಡ ಸಮಸ್ಯೆ ಅನೇಕರು ಇದರಿಂದ ಶ್ರವಣ ಶಕ್ತಿ ಕಳ್ಕೊಂಡಿದ್ದಾರೆ ಇವತ್ತು ಇದಕ್ಕೆ ಪರಿಣಾಮಕಾರಿ ಸರ್ಜರಿಗಳಿವೆ ಇಂದು ಮಧ್ಯಕಿವಿ ಮತ್ತು ಹೊರಕಿವಿ ಸಮಸ್ಯೆಗಳನ್ನು ಜಗತ್ತಿನೆಲ್ಲೆಡೆ ಸರಿಪಡಿಸಲಾಗ್ತಾ ಇದೆ ಆದರೂ ಸಾಕಷ್ಟು ಜನರು ಕಿವಿ ಕೇಳಿಸದೇ ಇರೋರು ಇದ್ದಾರೆ ಹಕ್ಕಿಯ ಹಾಡಿನ ಇಂಪನ್ನ ತಂಗಾಳಿಯನ್ನ ತಮ್ಮ ಮಕ್ಕಳ ಧ್ವನಿಯನ್ನು ಕೇಳಲಾರದವರು ಎಲ್ಲಕ್ಕಿಂತ ಹೆಚ್ಚಾಗಿ ಸುತ್ತ ಆಗದಿರೋದನ್ನು ಕೇಳಿಸಿಕೊಳ್ಳೋದಕ್ಕೆ ಶ್ರವಣಶಕ್ತಿ ಬಹಳ ಮುಖ್ಯವಾದ್ದು ನೀವಿಲ್ಲಿ ಮಾಡ್ತಿರೋ ಕೆಲಸಗಳೆಲ್ಲ ನಿಜಕ್ಕೂ ಅದ್ಭುತವಾಗಿವೆ ಮತ್ತು ನಿಮಗೆ ಇದನ್ನು ನಾನು ಹೇಳಬೇಕು ಹಲವು ವರ್ಷಗಳ ಹಿಂದೆ ನಾನು ಪೆಟ್ ಮಾಡಿಕೊಂಡು ಇಲ್ಲಿಗೆ ಬಂದಾಗ ಹಲವು ವರ್ಷಗಳು ಅಂದರೆ 40 ವರ್ಷಗಳ ಹಿಂದೆ ನಾನು ನೋಡಿದ ಹಾಗೆ ಸಂಸ್ಥೆಯೊಂದರಲ್ಲಿ ನೀವು ಕಾಗದದ ಕಡತಗಳನ್ನೆಲ್ಲ ಇನ್ನೂ ಇಟ್ಕೊಂಡಿದ್ದೀರಾ ಅಂತ ಗೊತ್ತಿಲ್ಲ ಈಗ ಖಂಡಿತ ಎಲ್ಲ ಡಿಜಿಟಲ್ ಆಗಿರುತ್ತವೆ ನೀವು ಒಂದು ಫೈಲ್ ತೆರೆದಿದ್ರಿ ನನಗಾಗಿದ್ದ ಇಂಜುರಿ ಬಗ್ಗೆ ನಂತರ ಆಗ ನಾನಿದ್ದ ರೀತಿಯಲ್ಲಿ ನಿಮ್ಮಿಂದ ಒಂದು ಪ್ರಿಸ್ಕ್ರಿಪ್ಷನ್ ಪಡೆದುಕೊಂಡೆ ಆದರೆ ಅದನ್ನು ತಗೊಂಡು ಗುಣಪಡಿಸಿಕೊಳ್ಳಲಿಲ್ಲ 3 ವರ್ಷ ಆದಮೇಲೆ ಮತ್ತೆ ಬರಬೇಕಾಯಿತು ಪುನಃ ಬಂದಾಗ ನನ್ನ ಫೈಲ್ ಇನ್ನೂ ಹಾಗೆ ಇತ್ತು ಅದು ಅದ್ಭುತ ವಿಷಯ ಅನಿಸ್ತು ನನ್ನನ್ನು ಪ್ರಭಾವಿಸಿತು ಯಾಕಂದರೆ ನನ್ನ ಕಾಗದದ ಫೈಲ್ ಇನ್ನೂ ಇತ್ತು ನಾನು ಬಂದು ನನ್ನ ಹೆಸರು ಹೇಳಿದಾಗ 3 ವರ್ಷದ ಹಿಂದೆ ಬಂದಿದ್ದೆ ಅಂತ ಹೇಳಿದಾಗ 2-3 ನಿಮಿಷದಲ್ಲಿ ಅಲ್ಲಿದ್ದ ವ್ಯಕ್ತಿ ಫೈಲ್ ತೆಗೆದುಕೊಟ್ರು ನನ್ನ ಸ್ನೇಹಿತರೊಬ್ಬರು ಆ ಸಂಸ್ಥೆಯ ನಿರ್ದೇಶಕರಾಗಿದ್ರು ಆಗ ಇದು ಅವರಿಂದ ಆಗಿದ್ದಲ್ಲ ರಿಸೆಪ್ಷನ್ ಅಲ್ಲಿ ಕೇಳಿದ್ದು ಫೈಲ್ ತೆಗೆದುಕೊಟ್ರು ಆಮೇಲೆ ಗೊತ್ತಾಯಿತು ಸ್ನೇಹಿತ ಡೈರೆಕ್ಟರ್ ಅಂತ ಹೋಗಿ ಭೇಟಿ ಮಾಡಿದೆ ಜಗತ್ತಿನಲ್ಲಿ ಆಗೋ ಅದ್ಭುತ ಸಂಗತಿಗಳನ್ನು ಕೇಳೋ ಹಾಗೆ ಮಾಡೋದಕ್ಕೆ ನಿಮ್ಮ ಪ್ರಯತ್ನಗಳು ನಡೀತಿವೆ ಮತ್ತು ಅದರ ಜೊತೆಗೆ ಇವತ್ತಿನ ಯುವ ಜನಾಂಗ ಶ್ರವಣ ಶಕ್ತಿಯ ಬೆಲೆ ಗೊತ್ತಿಲ್ಲದೆ ಅದನ್ನ ಕಳ್ಕೊಳ್ಳೋದಕ್ಕೆ ಏನೇನೋ ಮಾಡ್ತಿದ್ದಾರೆ ತಮ್ಮ ಹೆಡ್ಫೋನ್ ಅನ್ನ ಬಳಸೋ ರೀತಿಯಿಂದ ಯಾವ ರೀತಿ ಶಬ್ದಗಳು ಯಾವ ವಾಲ್ಯೂಮ್ನಲ್ಲಿ ಕೇಳ್ತಿದ್ದಾರೆ ಅನ್ನೋದು ಇರಬಹುದು ಈ ಕುರಿತು ಅರಿವನ್ನು ಮೂಡಿಸಬೇಕು ಅಂತ ನನಗೆ ಅನಿಸುತ್ತೆ ಯಾವ ರೀತಿಯ ಸಂಗತಿಗಳು ಜನರಲ್ಲಿ ಕಿವುಡುತನವನ್ನು ತರ್ತಿದೆ ಅನ್ನೋದರ ಬಗ್ಗೆ ಸ್ವಾಭಾವಿಕ ಕಾರಣಗಳು ಅನುವಂಶಿಕ ಕಾರಣಗಳ ಹೊರತಾಗಿಯೂ ಅನೇಕರು ತಮ್ಮ ಜೀವನ ಶೈಲಿಯಿಂದಾಗಿ ಶ್ರವಣಶಕ್ತಿ ಕಳ್ಕೊಳ್ತಿದ್ದಾರೆ ಈ ಕುರಿತು ದೊಡ್ಡ ಅಭಿಯಾನ ಆಗಬೇಕು. ಶ್ರವಣಶಕ್ತಿಗೆ ಹಾನಿ ಮಾಡದೇ ಇರೋಕೆ ಅನೇಕ ದಾರಿಗಳಿವೆ ಅನ್ನೋ ಬಗ್ಗೆ ಜೀವನ ಪೂರ್ತಿ ನಮಗೆ ಕೇಳೋಕೆ ಸಾಧ್ಯ ಇರಬೇಕು. ಜಗತ್ತಿನಲ್ಲಿ ಕೆಟ್ಟ ಸಂಗತಿಗಳಿವೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಕೇಳೋದಕ್ಕೆ ಸುಂದರವಾದ ಸಂಗತಿಗಳೂ ಇವೆ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಈ ಸಾಮರ್ಥ್ಯ ಎಲ್ಲರಲ್ಲಿ ಸರಿಯಾಗಿರಬೇಕು. ಲಕ್ಷಾಂತರ ಜನರಿಗೆ ಇದನ್ನು ಸಾಕಾರಗೊಳಿಸುವಲ್ಲಿ ನೀವು ಮಹತ್ವವಾದ ಪಾತ್ರವನ್ನು ನಿರ್ವಹಿಸ್ತಿದ್ದೀರಿ ಅಂತ ಗೊತ್ತು. ನಿಮ್ಮ ಕಾರ್ಯಗಳು ಸಫಲವಾಗಲಿ ಮತ್ತು ಈ ಶ್ರವಣಶಕ್ತಿಯ ದಿನದಂದು ಸರಿಯಾದ ಸಂದೇಶಗಳ ಮೂಲಕ ಜೀವನ ಶೈಲಿಯಿಂದಾಗೋ ಶ್ರವಣಶಕ್ತಿಯ ವೈಕಲ್ಯವನ್ನು ನಿವಾರಿಸೋಕೆ ಬದ್ಧರಾಗೋಣ. ಧನ್ಯವಾದಗಳು. ನಮಸ್ಕಾರ.